ರಾಮನಗರವನ್ನ ಸರ್ವನಾಶ ಮಾಡುವುದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಬಂದಿದ್ದಾರೆ ಎಂದು ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಸರ್ವನಾಶ ಮಾಡೋಕ್ಕೂ ಬಂದಿದ್ದಾರೆ, ಅಕ್ರಮ ಮಾಡೋಕ್ಕೂ ಬಂದಿದ್ದಾರೆ ರಾಮನಗರದಲ್ಲಿ. ಅವರ ನಡೆ, ಆಚಾರ, ವಿಚಾರ ಎಲ್ಲವೂ ಗೊತ್ತಿದೆ. ಹೆಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಹೆಚ್ ಡಿ ಕುಮಾರಸ್ವಾಮಿ ಅವರು ಅಕ್ರಮ ಮಾಡೋದಕ್ಕೆ ಅಂತಲೇ ಬಂದಿದ್ದಾರೆ ರಾಮನಗರವನ್ನ. ಅವರ ನಡೆ, ಆಚಾರ, ವಿಚಾರ ನನಗೆಲ್ಲ ಕೂಡ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೆಚ್ ಡಿ ಕುಮಾರಸ್ವಾಮಿಯವರ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಚನ್ನಪಟ್ಟಣ, ರಾಮನಗರ, ಕನಕಪುರ ಎಲ್ಲ ಒಂದೇ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಹೆಚ್ ಡಿ ದೇವೇಗೌಡರು ಬಂದಿದ್ದು ಬೆಂಗಳೂರಿಗೆ, ರಾಮಕೃಷ್ಣ ಹೆಗಡೆ ಬಂದಿದ್ದು ಕೂಡ ಬೆಂಗಳೂರು ಜಿಲ್ಲೆಗೆ, ಹೆಚ್ ಡಿ ಕುಮಾರಸ್ವಾಮಿ ಬಂದಿದ್ದು ಕೂಡ ಬೆಂಗಳೂರು ಜಿಲ್ಲೆಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಆಗಿರಬಹುದು, ರಾಮನಗರ, ಕನಕಪುರ ಎಲ್ಲ ಕೂಡ ಒಂದೇ ಆ ಭಾಗನೇ. ಹೆಚ್ ಡಿ ದೇವೇಗೌಡರು ಬೆಂಗಳೂರಿಗೆ ಬಂದರು, ರಾಮಕೃಷ್ಣ ಹೆಗಡೆ ಕೂಡ ಬೆಂಗಳೂರು ಜಿಲ್ಲೆಗೆ ಬಂದರು, ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಬಂದಿದ್ದು ಕೂಡ ಬೆಂಗಳೂರು ಜಿಲ್ಲೆಗೆ ಎಂದು ಡಿಕೆ ಶಿವಕುಮಾರ್ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂದರೆ ರಾಮನಗರದೆಲ್ಲ ಅಕ್ರಮ ಮಾಡೋದಕ್ಕೆ ಅಂತಲೇ ಹೆಚ್ ಡಿ ಕುಮಾರಸ್ವಾಮಿ ಬಂದಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು, ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು? ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವೇ ಕಾಲು ಮಾಡ್ಕೊಳ್ಬೇಕು. ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ, ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು, ಹೊಸ ಆಲೋಚನೆ, ಒಳ್ಳೆ ವಿಚಾರಗಳು, ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನ್ರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು, ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು? ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವೇ ಕಾಲು ಮಾಡ್ಕೊಳ್ಬೇಕು. ಇಪ್ಪತ್ತೆಂಟಕ್ಕೆ ನಾವು ಚೇಂಜ್ ಮಾಡ್ತೀವಿ ಅನ್ನೋ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ಹಣಿಯಲ್ಲೂ ಅದು ಬರೆದಿಲ್ಲ ಎಂದು ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. 2028ಕ್ಕೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಎಂದಿದ್ದಾರೆ, ಬೇಕಾದ್ರೆ ನೀವು ಬರ್ಕೊಳ್ಳಿ ಇದನ್ನ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2028ಕ್ಕೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ, ಅವಾಗ್ಲೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಸವಾಲೆಸೆದಿದ್ದಾರೆ. ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ, ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ, ಅರ್ಥ ಆಯ್ತಾ? ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ಇದು ನಮ್ಮ ಜಿಲ್ಲೆ, ರಾಮನಗರ ತಾಲೂಕವರು ನಮ್ಮವರು, ಚನ್ನಪಟ್ಟಣವರು ನಮ್ಮವರು, ಕನಕಪುರದವರು ನಮ್ಮವರು, ಮಾಗಡಿಯವರು ನಮ್ಮವರು. ನಮ್ಮದು ಬೆಂಗಳೂರು, ರಾಮನಗರ ಅಲ್ಲ, ನಮ್ಮದು ಬೆಂಗಳೂರು. ಈ ಬೆಂಗಳೂರು ಕೆಂಗಲ್ ಹನುಮಂತಯ್ಯ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ, ರಾಮಕೃಷ್ಣ ಹೆಗಡೆ ಬಂದು ನಿಂತಿದ್ದು ಬೆಂಗಳೂರಲ್ಲಿ, ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ, ಕುಮಾರಸ್ವಾಮಿ ಬಂದು ನಿಂತಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ, ಅರ್ಥ ಆಯ್ತಾ? ಆವತ್ತು ನಾವು ಸಲಹೆ ಕೊಟ್ಟಿದ್ದೋ ಹೆಸರು ಇಟ್ಕೊಂಡು ತಪ್ಪು, ನಾನು ಅವ್ರದ್ದು ವಿಚಾರಕ್ಕೆ ನಾನೇನು ತಪ್ಪಲ್ಲ. ಪ್ರತಿ ಒಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ. ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು, ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು? ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ ನಮಗೆ ಬೆಂಗಳೂರು ಜಿಲ್ಲೆನ ನಾವೇ ಹಾಳು ಮಾಡ್ಕೋಬೇಕು. ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ, ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು, ಹೊಸ ಆಲೋಚನೆ, ಒಳ್ಳೆ ವಿಚಾರಗಳು, ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್,
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.